ನಮಸ್ಕಾರ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ತುಮಕೂರಿನಲ್ಲಿ 2 ತಿಂಗಳಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಆರಂಭವಾಗಲಿದೆ ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡರು ಹೇಳಿದರು. ಪಾಸ್ಪೋರ್ಟ್ ಕೇಂದ್ರಕ್ಕಾಗಿ ಸಂಸದರು, ಶಾಸಕರು ನಗರದಲ್ಲಿ ಸ್ಥಳ ಪರಿಶೀಲನೆ ಮಾಡಿದರು. ತುಮಕೂರು ನಗರದಲ್ಲಿ 2 ತಿಂಗಳಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಆರಂಭವಾಗುತ್ತಿದೆ. ಇದಕ್ಕೆ ಬೇಕಾದ ಹೆಚ್ಚುವರಿ ಸೌಲಭ್ಯ ಒದಗಿಸಲು ಸಂಸದರ ಅನುದಾನದಿಂದ ನೀಡಿ ಸ್ಮಾರ್ಟ್ ಪಾಸ್ಪೋರ್ಟ್ ಕೇಂದ್ರ ಸ್ಥಾಪನೆ ಮಾಡುವುದಾಗಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ ಹೇಳಿದರು. ಪಾಸ್ಪೋರ್ಟ್ ಕೇಂದ್ರ ಸ್ಥಾಪನೆಗಾಗಿ ಸಂಸದರು, ಶಾಸಕ ಡಾ ರಫೀಕ್ ಅಹಮದ್, ಬೆಂಗಳೂರು ವಲಯ ಪಾಸ್ಪೋರ್ಟ್ ಕೇಂದ್ರದ ಡೆಪ್ಯುಟಿ ಪಾಸ್ಪೋರ್ಟ್ ಅಧಿಕಾರಿ ರಾಜೇಶ್ ನಾಯಕ್, ತುಮಕೂರಿನ ಪ್ರಧಾನ ಅಂಚೆ ಕಚೇರಿ, ಅಂಚೆ ಸೂಪರಿಂಟೆಂಡೆಂಟ್ ಕಚೇರಿಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು. ಸೂಪರಿಂಟೆಂಡೆಂಟ್ ಕಚೇರಿ ಪಾಸ್ಪೋರ್ಟ್ ಕೇಂದ್ರಕ್ಕೆ ಸೂಕ್ತ ಎಂಬ ಭಾವನೆ ವ್ಯಕ್ತಪಡಿಸಿದ ಸಂಸದರು, ಎರಡು ಇಲಾಖೆಯ ಅಧಿಕಾರಿಗಳು ಚರ್ಚಿಸಿ ತೀರ್ಮಾನ ಮಾಡಲಿದ್ದಾರೆ ಎಂದರು. ಸೊ ಈಗ ಅಡಿಷನ್ ಕನ್ಸ್ಟ್ರಕ್ಷನ್ಸು ಎಕ್ಸ್ಟ್ರಾ ಏನಾದ್ರು ಮಾಡೋಕ್ಕಾದ್ರೆ ಮಾಡ್ಕೊಬೋದು. ಯಾಕೆಂದರೆ ನಾವು 1,000 ಸ್ಕ್ವೇರ್ ಫೀಟ್ ತೊಗೊಂಡ್ರೆ ಅದಕ್ಕೆ ಸ್ವಲ್ಪ ಅವ್ರಿಗೊಂದಿಷ್ಟು ಇದ್ರದ್ದು ಶಾರ್ಟೇಜ್ ಆಗುತ್ತೆ. ಅದನ್ನು ಬೇಕಾದ್ರೆ ಅಡಿಷನಲ್ ಆಗಿ ಪ್ರಿಫರ್ ಮಾಡ್ತೀವಿ. ಅದಕ್ಕೆ ಒಂದು ಕೆಲಸ ಮಾಡೋಣ. ನಾವು ನಾನು ನಮ್ಮ ಲೋಕಲ್ ಇಂಜಿನಿಯರ್ಸ್ಗೂ ಹೇಳ್ತೀನಿ, ಇದನ್ನ ನೋಡಿ ಎಂಟೈರ್ ಇದನ್ನು ಒಂದು ಪ್ಲ್ಯಾನ್ ಪ್ರಿಪೇರ್ ಮಾಡ್ಕೊಡಿ, ಎಲ್ಲೆಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ಅದ್ರ ಮೇಲೆ ಎಲ್ಲ ಕುಳ್ಕೊಂಡು ಡಿಸೈಡ್ ಮಾಡ್ತಾ ಮಾಡಿ. ಬಟ್ ಪ್ರಯಾರಿಟಿ ಈಗ ನಿಮಗೆ ಪಾಸ್ಪೋರ್ಟ್ ಸೇವಾ ಕೇಂದ್ರಕ್ಕೆ ಎಲ್ಲಿ ಬೇಕಾಗುತ್ತೆ ಅದು ಮಾಡ್ಕೊಬೇಕಾಗುತ್ತೆ. ನಿಮ್ಗೆ ತೊಂದರೆ ಆಗದೆ ಮಾಡೋಣ. ಓಕೆ, ಅಡಿಷನಲ್ ಆಗಿ ಬೇಕಾದ್ರೆ ನಾನು ಬೇಕಾದ್ರೆ ಎಂಪ್ಲಾಯ್ಡ್ ಕೊಟ್ಟು ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀನಿ ನಿಮ್ಗೆ ಹೇಳಿ. ಪಾಸ್ಪೋರ್ಟ್ ಕೇಂದ್ರಕ್ಕೆ ಸಾರ್ವಜನಿಕ ಶೌಚಾಲಯ, ಪಾರ್ಕಿಂಗ್ ಮತ್ತಿತರ ಸೌಲಭ್ಯಗಳನ್ನು ಸಂಸದರ ಅನುದಾನದಲ್ಲಿ ಒದಗಿಸಲಾಗುವುದು. ಎಲ್ಲ ಸಿದ್ಧತೆಗಳನ್ನು ಪೂರೈಸಿ ಅತಿ ಶೀಘ್ರವಾಗಿ ಪಾಸ್ಪೋರ್ಟ್ ಕೇಂದ್ರ ಆರಂಭಿಸುವಂತೆ ಮುದ್ದಹನುಮೇಗೌಡರು ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಶಾಸಕ ಡಾ ರಫೀಕ್ ಅಹಮದ್ ಮಾತನಾಡಿ, ಸಂಸದರು ವಿದೇಶಾಂಗ ಇಲಾಖೆಯ ಮೇಲೆ ಒತ್ತಡ ತಂದು ತುಮಕೂರಿಗೆ ಪಾಸ್ಪೋರ್ಟ್ ಕೇಂದ್ರ ಬರಲು ಕಾರಣರಾಗಿದ್ದಾರೆ. ಬೆಂಗಳೂರಿಗೆ ಸಮೀಪ ಎನ್ನುವ ಕಾರಣಕ್ಕೆ ಈ ಕೇಂದ್ರ ತಪ್ಪಿ ಹೋಗುವ ಸಾಧ್ಯತೆಯಿತ್ತು. ಇಲ್ಲಿ ಸ್ಥಾಪನೆಗೆ ಶ್ರಮಿಸಿದ ಮುದ್ದಹನುಮೇಗೌಡರು ಅಭಿನಂದನೆಗೆ ಅರ್ಹರು ಎಂದರು. ಪಾಸ್ಪೋರ್ಟ್ ಕೇಂದ್ರಕ್ಕೆ ಬೇಕಾದ ಮೂಲಭೂತ ಸೌಲಭ್ಯ ಒದಗಿಸಲು ಶಾಸಕರ ಅನುದಾನ ನಗರ ಪಾಲಿಕೆಯಿಂದ ನೀಡುವುದಾಗಿ ಭರವಸೆ ನೀಡಿ 15 ಆಗಸ್ಟ್ರೊಳಗೆ ತುಮಕೂರಿನಲ್ಲಿ ಪಾಸ್ಪೋರ್ಟ್ ಸೇವಾ ಕೇಂದ್ರ ಸೇವೆ ಆರಂಭ ಮಾಡಿ ಎಂದು ಕೋರಿದರು. ನಮ್ಮ ರಾಜ್ಯದ ಇವತ್ತು ಬೆಂಗಳೂರಿಂದ ಬಂದು 2 ಸ್ಥಳನ ಅವರು ವೀಕ್ಷಣೆ ಮಾಡಿದ್ದಾರೆ. ಎರಡರಲ್ಲಿ ಅವರು ಯಾರು ಆಯ್ಕೆ ಮಾಡಿದ್ರು ಮಾಡಲಿ, ಈಗಾಗಲೇ ನಮ್ಮ ಸಂಸದರು ಹೇಳಿದಂಗೆ ನಾವು ಕೂಡ ನಮ್ಮ ಸಂಸದರು ಅವರು ಅವರ ಸಂಸದರ ಅನುದಾನದಲ್ಲಿ ಏನ್ಬೇಕು ಮಾಡಿಕೊಡ್ತಾರೆ. ನಾವು ನಮ್ಮ ನಗರಪಾಲಿಕೆಯಿಂದ ಹಾಗೂ ನನ್ನ ಶಾಸಕರ ಅನುದಾನ ಕೂಡ ಏನಾದರೂ ಟಾಯ್ಲೆಟ್ಸ್ ಕಟ್ಟೋದು ಇರಬಹುದು, ಪಾರ್ಕಿಂಗ್ ವ್ಯವಸ್ಥೆ ಮಾಡೋದು ಇರಬಹುದು, ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳು ಹೈಟೆಕ್ ಮಾಡ್ತೀವಿ. ನಾಗರಿಕರಿಗೆ ಯಾವುದೇ ರೀತಿಯ ವ್ಯವಸ್ಥೆ ಇದೆ. ಒಂದು ಸ್ಮಾರ್ಟ್ ಪಾಸ್ಪೋರ್ಟ್ ಆಫೀಸ್ ಅಂತ ನಾವು ಅವರಿಗೆ ಒತ್ತಾಯ ಮಾಡ್ತಾ ಇದೀವಿ. 15 ತಾರೀಕು ಏನು ಸ್ವಾತಂತ್ರ್ಯ ದಿನಾಚರಣೆ ಇದೆ, ಆ ದಿನಾಚರಣೆ ನಾವು ಒಳಗಡೆ ನಾವು ಮಾಡಿದ್ರೆ ಒಳ್ಳೇದಂತ ನಾನು ಅವರಿಗೆ ನಮ್ಮ ರಾಜೇಶ್ ನಾಯಕರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅವರು ಕೂಡ ಇವತ್ತು ಕೃತಜ್ಞತೆ ಸಲ್ಲಿಸ್ತಾರೆ, ಯಾಕಂದ್ರೆ ಅವರು ಬಂದ್ಬಿಟ್ಟು 2 ಸ್ಥಳ ನಾವು ವೀಕ್ಷಣೆ ಮಾಡಿದ್ದಾರೆ. ಆದಷ್ಟು ಬೇಗ ಈಗಲೇ ನಮ್ಮ ಮೆಜರ್ಮೆಂಟ್ ಕೂಡ ಕೊಡ್ತಾ ಇದೀವಿ. ಹಾಗಾಗಿ ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಕ್ಕೆ ಅವ್ರಿಗೆ ಅನುಕೂಲ ಪಾಸಿಟಿವ್ ಆಗಿದೆ. ಈ ಯೋಜನೆ ಬೇಗ ಶೀಘ್ರ ಮಾಡೋಕೆ ಬಹಳ ಪಾಸಿಟಿವ್ ಆಗಿ ಮಾಡ್ತಾ ಇದಾರೆ. ಹಾಗಾಗಿ ಒಂದು ಒಳ್ಳೆಯ ಯೋಜನೆ ನಮ್ಮ ಸಂಸದರ ಅವರ ಇದರಿಂದ ಆಗಿದೆ. ಹಾಗೆ ಅವರಿಗೆ ಅಭಿನಂದಿಸುತ್ತೇವೆ. ಪ್ಲಸ್ ನಮ್ಮ ಬೆಂಗಳೂರು ವಲಯ ಕೇಂದ್ರದ ಡೆಪ್ಯುಟಿ ಪಾಸ್ಪೋರ್ಟ್ ಅಧಿಕಾರಿ ರಾಜೇಶ್ ನಾಯಕ್ ಮಾತನಾಡಿ, ಅಂಚೆ ಇಲಾಖೆಯ ಜೊತೆ ಸಮಾಲೋಚನೆ ನಡೆಸಿ ಸೇವಾ ಕೇಂದ್ರದ ಶೀಘ್ರ ಆರಂಭ ಮಾಡುವುದಾಗಿ ಹೇಳಿದರು. ರಾಜ್ಯದಲ್ಲಿ ತುಮಕೂರು ಸೇರಿ 7 ಜಿಲ್ಲಾ ಕೇಂದ್ರಗಳಲ್ಲಿ ಪಾಸ್ಪೋರ್ಟ್ ಕೇಂದ್ರ ಆರಂಭಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಪಾಸ್ಪೋರ್ಟ್ ಒಂದು ಪ್ರಮುಖ ದಾಖಲೆಯಾಗಲಿದೆ. ಸಾರ್ವಜನಿಕರು ಸೂಕ್ತ ದಾಖಲಾತಿ ಒದಗಿಸಿ ಸರಳವಾಗಿ ಪಾಸ್ಪೋರ್ಟ್ ಪಡೆಯುವಲ್ಲಿ ಅನುಕೂಲ ಮಾಡಿಕೊಡಲಾಗುವುದು ಎಂದು ಹೇಳಿದರು. ದೋಷಿಗಳಿದ್ರೆ ನಾಳೆ ದಿನ ಹೊರಗಡೆ ಹೋದಾಗ ಬಹಳಷ್ಟು ಸಮಸ್ಯೆಗಳು ಬರ್ತಕ್ಕಂಥದ್ದು. ಆಮೇಲೆ ಇವತ್ತು ಸರ್ಕಾರ ಏನ್ ಮಾಡುತ್ತೆ, ಇವತ್ತು ಸರ್ಕಾರದ ಉದ್ದೇಶ, ಸರ್ಕಾರದ ಒಂದು ಏನು ವಿಚಾರ ಅಂತಂದ್ರೆ, ನಾಗರಿಕರನ್ನ ನಾವು ಟ್ರಸ್ಟ್ ಮಾಡ್ತೀವಿ. ನಾಗರಿಕರು ಅಪ್ಲೈ ಮಾಡಿದಾಗ ಯಾವುದೇ ನೀವೇ ಡೆಕ್ಲರೇಷನ್ ಕೊಡ್ಬೋದು. ಖುದ್ದಾಗಿ ಅಪ್ಲೈ ಮಾಡಿ ನಿಮ್ಮ ಹೆಸರನ್ನ ನೀವು ಸರಿಯಾಗಿ ನಮೂದಿಸಿ, ನಿಮ್ಮ ಡೇಟ್ ಆಫ್ ಬರ್ತ್ನ ಸರಿಯಾಗಿ ನಮೂದಿಸಿ, ಆಮೇಲೆ ನೀವು ಎಲ್ಲಿ ವಾಸ ಇದ್ದೀರೋ ಪ್ರೆಸೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅದನ್ನ ಕೊಡಿ. ನೀವು ಪರ್ಮನೆಂಟ್ ಅಡ್ರೆಸ್ ಕೊಟ್ಬಿಡ್ತಾರೆ ಎಷ್ಟೋ ಜನ. ನಾಳೆ ಅಡ್ರೆಸ್ನ ಪೊಲೀಸ್ ವೆರಿಫಿಕೇಷನ್ ಹೋದಾಗ ಅವ್ರು ಅಡ್ರೆಸ್ ರಿಪೋರ್ಟ್ ಕೊಡ್ತಾರೆ, ಇಲ್ಲ ಬೇರೆ ಎಲ್ಲೋ ಇದ್ದಾರೆ ಅಂತೇಳಿ. ಅಡ್ರೆಸ್ನ ನೀವು ಚೇಂಜ್ ಮಾಡ್ಬೇಕಂದ್ರೆ 5,000 ರೂಪಾಯಿ ಮಿನಿಮಮ್ ಫೈನ್ ಕಟ್ಟಿದ್ದಾರೆ. ಅದೆಲ್ಲ ಅವಾಯ್ಡ್ ಮಾಡೋದಕ್ಕೆ ಪ್ರೆಸೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಕೊಡಿ, ಅದಕ್ಕೆ ತಕ್ಕದಾದಂತೆ ಅವರು ಒಂದು ದಾಖಲಾತಿ ಒದಗಿಸಿ. ಬಟ್ ನಿಮ್ಮ ಸರ್ವ್ ಇದು ಆನ್ಲೈನ್ ಏನಿದೆ ಅಪ್ಲಿಕೇಶನ್ ರಿನಿವಲ್ ಮತ್ತೆ ಹೊಸದಕ್ಕೆ
ಅಂತಾರಾಷ್ಟ್ರೀಯ ಮಾನ್ಯತೆ ಹೊಂದುವ ಪಾಸ್ಪೋರ್ಟ್ ಪ್ರಮುಖ ದಾಖಲಾತಿ ಆಗಿರುವ ಕಾರಣ ಖುದ್ದು ಮಾಹಿತಿ ನೀಡಿ ಪಾಸ್ಪೋರ್ಟ್ ಪಡೆಯಬೇಕು, ತಪ್ಪಿದಲ್ಲಿ ಸಮಸ್ಯೆ ಎದುರಿಸಬೇಕಾಗುವುದು ಎಂದರು. ರಾಮಾನುಜಾಚಾರ್ಯರ ಜಯಂತಿ ಆಚರಿಸಲು ಸರ್ಕಾರವನ್ನು ಒತ್ತಾಯಿಸಿ ತುಮಕೂರಿನಲ್ಲಿ ಶ್ರೀ ವೈಷ್ಣವರು ಪ್ರತಿಭಟನೆ ನಡೆಸಿದರು. ಪ್ರತಿ ಜಿಲ್ಲೆಗೊಂದು ಸಂತ ಶ್ರೇಷ್ಠ ರಾಮಾನುಜಾಚಾರ್ಯರ ಭವನ ನಿರ್ಮಿಸಬೇಕು, ಪ್ರತಿ ವರ್ಷ ರಾಮಾನುಜಾಚಾರ್ಯರ ಜಯಂತಿಯನ್ನು ಸರ್ಕಾರವೇ ಆಚರಿಸಬೇಕೆಂದು ಆಗ್ರಹಿಸಿ ವೈಷ್ಣವ ಸಮುದಾಯದ ನೂರಾರು ಮಂದಿ ತುಮಕೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಜಿಲ್ಲಾ ವೈಷ್ಣವ ಸಮುದಾಯ ಧಾರ್ಮಿಕ ಸಂಸ್ಥೆ ಆಶ್ರಯದಲ್ಲಿ ನೂರಾರು ಮಂದಿ ತುಮಕೂರಿನ ಟೌನ್ಹಾಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಸರ್ಕಾರದ ವಿರುದ್ದ ಪ್ರತಿಭಟನಾ ಮೆರವಣಿಗೆ ನಡೆಸಿ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿ ಜಿಲ್ಲೆಗೊಂದು ರಾಮಾನುಜ ಭವನ, ರಾಮಾನುಜಾಚಾರ್ಯರ ಜಯಂತಿಯನ್ನು ಸರ್ಕಾರ ಆಚರಿಸಬೇಕು ಎಂಬುದು ಸೇರಿದಂತೆ ವಿವಿಧ ಬೇಡಿಕೆಗಳುಳ್ಳ ಭಿತ್ತಿಪತ್ರಗಳನ್ನು ಹಿಡಿದ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗಿದರು. ರಾಮಾನುಜಾಚಾರ್ಯರು ಕೇವಲ ಒಂದು ವರ್ಗಕ್ಕೆ ಸೀಮಿತರಾಗಿಲ್ಲ. ಇಂತಹ ಆಚಾರ್ಯರ ಸಹಸ್ರಮಾನೋತ್ಸವವನ್ನು ಆಚರಿಸದ ಸರ್ಕಾರದ ಧೋರಣೆಯನ್ನು ರಾಜ್ಯ ಸಂಚಾಲಕ ಸಾಲಕಟ್ಟಿ ಶ್ರೀನಿವಾಸ ಖಂಡಿಸಿದರು. ಇಡೀ ರಾಜ್ಯದ ಶ್ರೀ ವೈಷ್ಣವ ಬಂಧುಗಳು, ರಾಮಾನುಜರ ಅನುಯಾಯಿಗಳು ಬಂದು ಅಲ್ಲಿ ಉಗ್ರವಾದಂತಹ ಒಂದು ಪ್ರತಿಭಟನೆಯನ್ನು ನಾವು ನಡೆಸಲಿದ್ದೇವೆ. ಇದಕ್ಕೆ ಸರ್ಕಾರ ಹೋಗಬಿಟ್ಟು ನಮ್ಮ ಜನಾಂಗದ ಏಳಿಗೆಯನ್ನ, ನಮ್ಮ ರಾಜ್ಯದ 8 ಲಕ್ಷ ಜನಗಳ ಏಳಿಗೆಯನ್ನ ಅನುಸರಣೆ ಮಾಡಿ ನಮ್ಮ ರಾಮಾನುಜರಿಗೆ ಏನು ಹೇಳಿ ಬೇರೆ ಬೇರೆ ಜಯಂತಿಗಳನ್ನು ಆಚರಿಸ್ತಾ ಇದ್ದೀರಿ? ಇದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ನಾವು ಮನುಷ್ಯರಾಗಿದ್ದೇವೆ. ಲಮಾಣಿ ಅವರು ಹೇಳ್ತಾರೆ, ಪುಟ್ಟಣ್ಣಯ್ಯನವರು ಏನ್ರಿ ಎಲ್ಲಾ ದೇವಸ್ಥಾನಗಳಿಗೂ ದುಡ್ಡು ಕೊಡ್ತಾ ಇದ್ರಿ, ಚಲುನಾರಾಯಣನಿಗೆ ಮೇಲ್ಕೋಟೆಗೆ ಹಣ ಕೊಟ್ಟಿಲ್ಲ ಅಂತ ಪುಟ್ಟಣ್ಣಯ್ಯನವರು ಕೇಳಿದ್ರೆ ಮಾನ್ಯ ಮುಜರಾಯಿ ಮಂತ್ರಿಗಳು ಹೇಳ್ತಾರೆ, ಒಂದು ಮಳೆಯನ್ನು ಹೊಡೆಯೋದಿಲ್ಲ, ಹೊಡೆಯೋದಿಕ್ಕೆ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಮುಜರಾಯಿ ಮಂತ್ರಿಗಳಿಗೆ. ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ನಾನು, ಮುಜರಾಯಿ ಮಂತ್ರಿಗಳೇ, ನಮ್ಮ ದೇವಾಲಯಗಳಿಗೆ ನೀವು ಮಳೆ ಹೊಡೆಯೋದಲ್ಲ, ನೀವ್ ಎಷ್ಟು ದಿವಸ ಮಳೆ ಮಾಡ್ಕೊಂಡು ಅಲ್ಲಿ ಕೂತಿರ್ತೀರಾ ಅನ್ನೋದನ್ನ ನಾವು ಕಾದು ನೋಡ್ತಾ ಇದ್ದೀವಿ. ನೀವೇನು ಅಲ್ಲೇ ಮಳೆ ಹೊಡ್ಕೊಂಡು ಕೂತ್ಕೊಳ್ಳಲ್ಲ, ನೀವು ಮಳೆ ಕಿತ್ಕೊಂಡು ಬರುವಂತಹ ಸನ್ನಿವೇಶ ಬಂದಿದೆ. ಮಳೆ ಹೊಡೆಯೋದಕ್ಕೆ ಕೊಡದೇ ಇರ್ತಕ್ಕಂತಹ ಸಂದರ್ಭದಲ್ಲಿ ನಾವು ಈ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆ ಕರ್ನಾಟಕ ರಾಜ್ಯಾದ್ಯಂತ ಹೊರಡುತ್ತೆ. ಮುಂದಿನ ತಿಂಗಳು ಬೆಂಗಳೂರಿನಲ್ಲಿ ಈ ಪ್ರತಿಭಟನೆ ಇರುತ್ತೆ. ನಮ್ಮ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ಮುಂದೆ ಬರತಕ್ಕಂತ ಯಾವುದೇ ಚುನಾವಣೆಯಲ್ಲಿ ನಮ್ಮ ಯಾವುದೇ ರಾಜಕೀಯ ಪಕ್ಷಗಳಿಗೆ ನಾವು ಮತ ಹಾಕೋದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ. ಸರ್ಕಾರದ ವಿರುದ್ಧ ರಾಜ್ಯದ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದ್ದು, ಸರ್ಕಾರ ಬೇಡಿಕೆಯನ್ನು ಈಡೇರಿಸದೇ ಇದ್ದರೆ ಆಗಸ್ಟ್ ಮೊದಲ ವಾರದಲ್ಲಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಮುಂಬರುವ ಚುನಾವಣೆಗಳಲ್ಲಿ ಯಾವುದೇ ಪಕ್ಷಕ್ಕೂ ವೈಷ್ಣವ ಸಮುದಾಯದವರು ಮತ ಹಾಕದೆ ಬಹಿಷ್ಕರಿಸಲು ನಿರ್ಧರಿಸಿರುವುದಾಗಿ ಉಪಾಧ್ಯಕ್ಷ ಜಯರಾಮ್ ಪ್ರಕಟಿಸಿದರು. ಸಮಾಜಕ್ಕೆ ಕೊಡುಗೆ ನೀಡಿದ ರಾಮಾನುಜಾಚಾರ್ಯರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ ಸರ್ಕಾರದ ಧೋರಣೆಯನ್ನು ಖಂಡಿಸಿದರು. ಆಚಾರ್ಯರು, ಆಚಾರ್ಯತ್ರಯರೇ, ರಾಮಾನುಜಾಚಾರ್ಯರು, ಮಾಧ್ವಾಚಾರ್ಯರು, ಶಂಕರಾಚಾರ್ಯರು, ಈ ಭಕ್ತ ಪರಂಪರೆಗೆ ಒಂದು ಸಮಾಜದ ಉನ್ನತಿಗಾಗಿ ಸಾಕಷ್ಟು ಒಂದು ಕೊಡುಗೆಯನ್ನು ಕೊಟ್ಟಂತಹ ಮಹಾನುಭಾವರುಗಳು. ಇವರುಗಳನ್ನ ಜಯಂತಿಯನ್ನ ಸರ್ಕಾರ ಯಾರು ಹೇಳದೆ ಅವರೇ ಆಚರಣೆ ಮಾಡಬೇಕು. ಇವೆಲ್ಲ ಜಯಂತಿ ಮಾಡ್ತಾ ಇದ್ದೀರಿ, ಬಹಳ ಸಂತೋಷ. ಅವರು ನಮ್ಮ ನಾವು ಪ್ರಜಾಪ್ರಭುತ್ವದಲ್ಲಿ ಈ ಸಮಯದಲ್ಲಿ ಇದ್ದೀವಿ, ಸಮಾಜದಲ್ಲಿ ಬರುತ್ತಾ ಇದ್ದೀವಿ. ಹಾಗಾಗಿ ನಾವು ಸಾಕಷ್ಟು ಬಾರಿ ಸರ್ಕಾರವನ್ನ ಮೇಲಿಂದ ಮೇಲೆ ಮುಖ್ಯಮಂತ್ರಿಯವರಿಗೆ ಮನವಿ ಕೊಟ್ಟು ಅವ್ರು ಮಾಡ್ತೀವಿ ಅಂತ ಅವ್ರು ಚೇಂಬರ್ನಲ್ಲಿ ಕೂತ್ಕೊಂಡು ಡಿಸ್ಕಷನ್ ಮಾಡಿದಾಗ ಮಾಡ್ತೀವಿ ಹೇಳುದು. ಆದ್ರೆ ಯಾವುದೇ ಕಾರಣಕ್ಕೋಸ್ಕರ ಅದು ಮಾಡಿಲ್ಲ. ಅದನ್ನ ನಾವು ನಮಗೆ ಆಗಿರ್ತಕ್ಕಂಥ ಆಚಾರ್ಯರಿಗೆ ಆಗಿರ್ತಕ್ಕಂಥ ಅಗೌರವವನ್ನ ಮತ್ತು ನಮ್ಮ ಸಮಾಜಕ್ಕೆ ಆದಂತಹ ಅಗೌರವ ಇದು. ಹಾಗಾಗಿ ಅದನ್ನ ನಾವು ಪ್ರತಿಭಟನೆ ಮಾಡಿ ಇವತ್ತು ಪ್ರತಿಭಟನಾ ರ್ಯಾಲಿಯನ್ನ ನಾವು ಇಟ್ಕೊಂಡಿದ್ದೇವೆ. ಇವತ್ತು 6ನೇ ತಾರೀಕು ತುಮಕೂರಿನಲ್ಲಿ ಇಡೀ ತುಮಕೂರು ಜಿಲ್ಲಾ ಶ್ರೀ ವೈಷ್ಣವ ಬಂಧುಗಳು ಸೇರಿ ಮಾಡ್ತಕ್ಕಂಥದ್ದು. ಇದೇ ರೀತಿ ಇಡೀ ರಾಜ್ಯದ ಎಲ್ಲ ರಾಜ್ಯ ಅದು ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಈ ತಿಂಗಳು ಮುಂದಿನ ತಿಂಗಳು ಆಗುತ್ತೆ. ಇದಕ್ಕೆ ನಮ್ಮ ಒಂದು ಬೇಡಿಕೆ ಏನಿದೆ, ನಾವಿಷ್ಟೇ ಕೇಳ್ತೀವಿ, ನಮ್ಮ ಆಚಾರ್ಯರ ಜಯಂತಿಯನ್ನ ಎಲ್ಲರಂತೆ ಜಯಂತಿಯನ್ನ ಆಚರಣೆ ಮಾಡಿ ಅವರು ಏನು ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅದು ಗೌರವಿಸಿ ಅಷ್ಟೇ ನಾವು ಮಾತ್ರ ಕೇಳ್ತಾ ಇರೋದು. ಅದೇನು ದೊಡ್ಡ ವಿಷಯ ಅಲ್ಲ, ಸರ್ಕಾರಕ್ಕೆ ಮಾಡಬಹುದಾಗಿತ್ತು, ಮಾಡಿಲ್ಲ. ಹಾಗೆ ಈಗಲೂ ಟೈಮ್ ಇರಲಿಲ್ಲ, ದಯಮಾಡಿ ನಾವು ಎಲ್ಲ ಮುಂದೆ ಬರ್ತಕ್ಕಂತ ನಾವು ಚುನಾವಣೆಯಲ್ಲಾಗ್ಲಿ ನಾವು ಯಾವುದೇ ನಾವು ಯಾಕೆಂದ್ರೆ ನಿಮಗೆ ಹೇಳಿದಿರಿ. ಅಖಿಲ ಕರ್ನಾಟಕ ವೈಷ್ಣವ ಸಭಾದ ಅಧ್ಯಕ್ಷ ನಾರಾಯಣಸ್ವಾಮಿ, ಸುಗಂಧರಾಜ್, ಗುಡಿಬಂಡೆ ಮಧುಸೂದನ್, ಜಿಆರ್ ಭಾಸ್ಕರ್, ಟಿಎಲ್ ಗೋಪಾಲಯ್ಯ, ಜಿಟಿ ಜಗನ್ನಾಥ್, ಚಿನ್ನ ಗೋಪಾಲ್ ಮತ್ತಿತರರು ಪಾಲ್ಗೊಂಡಿದ್ದರು. ನ್ಯಾಯಾಲಯದ ಆದೇಶ ಉಲ್ಲಂಘಿಸಿ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಆಪಾದಿಸಿ ಆಟೋ ಚಾಲಕರು ತುಮಕೂರಿನ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ನ್ಯಾಯಾಲಯದ ಆದೇಶವನ್ನು ವಿರೋಧಿಸಿ ಆರ್ಟಿಒ ಅಧಿಕಾರಿಗಳು ವಾಹನಗಳಿಗೆ ಎಫ್ಸಿ ಮಾಡುವ ನೆಪದಲ್ಲಿ ದಂಡ ವಸೂಲಿ ಮಾಡುತ್ತಿರುವ ಕ್ರಮವನ್ನು ವಿರೋಧಿಸಿ ಆಟೋ ಚಾಲಕರ ಕಲ್ಯಾಣ ಜಂಟಿ ಕ್ರಿಯಾ ಸಮಿತಿಯ ನೇತೃತ್ವದಲ್ಲಿ ಆಟೋ ಚಾಲಕರು ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು.
ಸಮಿತಿಯ ಜಿಲ್ಲಾ ಅಧ್ಯಕ್ಷ ವಿ ಪ್ರತಾಪ್ ನೇತೃತ್ವದಲ್ಲಿ ನೂರಾರು ಆಟೋ ಚಾಲಕರು ತುಮಕೂರಿನ ಆರ್ಟಿಒ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ದ ಧಿಕ್ಕಾರ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಜೂನ್ 21ರಂದು ನ್ಯಾಯಾಲಯ ಆದೇಶ ಹೊರಡಿಸಿದ್ದರೂ ಅಂದಿನಿಂದ ಆಟೋ ಸೇರಿದಂತೆ ವಿವಿಧ ವಾಹನಗಳಿಗೆ ದಂಡ ವಸೂಲಿ ಮಾಡುತ್ತಾ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸುವ ಅಧಿಕಾರಿಗಳನ್ನು ಪ್ರತಾಪ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಇದು ಚಾನಲ್ ಅವ್ರಿಗೆಲ್ಲ ಹೋಗ್ತಾ ಮಾಡಿ ಕೊಡಿ, ನಾನು ಮಾತಾಡ್ತೀನಿ, ಅದು ಎಲ್ಲ ಕಳಿಸ್ಕೊಡ್ತೀನಿ ನಾನು. ಕಳಿಸಿ ಬಟ್ಟ ಸಾಹೇಬ್ ಮಾಹಿತಿ ಕೊಡಿ ಅಂತ. ಸಾಹೇಬ್ ಏನು ನಿನ್ನೆ ಬಂದಿರೋ ಕಾಪಿ ಆಫೀಸಿಂದ ಬ್ಯಾಕ್ಸ್ ಅಲ್ಲಿ ಬಂದಿದ್ದಲ್ಲ ಆ ಕಾಪಿ ಕೊಡಿ ಅಂತ ಹೇಳಿದ್ರು. ಬಟ್ ಇಲ್ಲಿ ಮಾಡಿರೋ ಈ ಸಂದರ್ಭದಲ್ಲಿ ಎಆರ್ಟಿಒ ಮತ್ತು ಹಿರಿಯ ಬ್ರೇಕ್ ಇನ್ಸ್ಪೆಕ್ಟರ್ ಬಸವಾರಾಧ್ಯ ಅವರು ಏನೇ ಸಮಜಾಯಿಷಿ ನೀಡಲು ಯತ್ನಿಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಆಟೋ ಸೇರಿದಂತೆ ವಿವಿಧ ವಾಹನಗಳ ಎಫ್ಸಿ ಹಣ ಮಾತ್ರ ಕಟ್ಟಿಸಿಕೊಡಲು ನ್ಯಾಯಾಲಯ ಆದೇಶ ನೀಡಿದ್ದರೂ ಅಧಿಕಾರಿಗಳು ಆದೇಶವನ್ನು ಬಹಿರಂಗಗೊಳಿಸದೆ ವಿವಿಧ ವಾಹನಗಳ ಚಾಲಕರಿಂದ ಎಫ್ಸಿ ಅವಧಿ ಮುಗಿದ ದಿನದಿಂದ ಲೆಕ್ಕ ಹಾಕಿ ಹಣ ವಸೂಲಿ ಮಾಡಿದ್ದು ಸರಿಯೇ ಎಂದು ಪ್ರತಾಪ್ ಪ್ರಶ್ನಿಸಿದರು. ಅಲ್ಲೇ ಅಲ್ಲ ಕಟ್ಸ್ಕೋಬಾರ್ದು ಅಂತ ಹೇಳ್ಬಿಟ್ರೆ ಆ ಕಟ್ಸ್ಗಳ ಪ್ರಶ್ನೆ ಬರಲ್ಲ ನಿಮ್ಗೆ. ಇಲ್ಲಾಂದ್ರೆ ಇಲ್ಲ ಮುಗ್ದೋಯ್ತು ಇವತ್ತಿಷ್ಟೇ ಆದೇಶ ಬರೋರು ಮಾಮೂಲಿ ಚಲನ್ ಕಟ್ಸ್ಕೊಂಡ್ರೆ ಫೈನ್ ಕಟ್ಸ್ಕೊಂಡ್ರೆ ಅಲ್ಲ ನಾ ಫೈನ್ ಕಟ್ಬೇಡ ಅಂತ ಹೇಳ್ತಾರಲ್ಲ. ಈಗ ನೀವು ಮಧ್ಯಾಹ್ನ ತನಕ ನಿಮ್ ಮಾಮೂಲಿ ಚಲನ್ ಕಟ್ಕೊಂಡು ಇಟ್ಕೊಳ್ಳಿ, 3 ಗಂಟೆ ತನಕ ಇನ್ಸ್ಪೆಕ್ಷನ್ 3 ಗಂಟೆ ಮೇಲೆ ಮಾಡ್ತೀವಿ. ನ್ಯಾಯಾಲಯದ 15 ದಿವಸ ಮುಚ್ಚಿಟ್ಟಿದ್ದೀರ ಇಲ್ಲಿ. ನಾವು ಮುಚ್ಚಿಟ್ಟಿಲ್ಲ, ಇಲ್ಲ ಅವ್ರನ್ನ ಕಾಯ್ತಿದ್ದೀರಲ್ಲ. ಇದು ಆಟೋ ಚಾಲಕರ ಪ್ರಶ್ನೆಗಳಿಗೆ ಅಧಿಕಾರಿಗಳು ಉತ್ತರಿಸಲಾಗದೆ ನಿರುತ್ತರರಾದರು. ಕೊನೆಗೆ ಮುಂದಿನ ಬುಧವಾರದವರೆಗೂ ಯಾವುದೇ ದಂಡ ಕಟ್ಟಿಸಿಕೊಳ್ಳದೆ ಎಫ್ಸಿ ಮಾಡುವಂತೆ ಆರ್ಟಿಒ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆಂದು ಪ್ರತಾಪ್ ತಿಳಿಸಿದರು. ನ್ಯಾಯಾಲಯದ ಆದೇಶ ಬರೋವರೆಗೂ ಮುಂದಿನ ಬುಧವಾರದವರೆಗೂ ಕೂಡ ನಾವೇನು ಫೈನ್ ಕಟ್ಸ್ಕೊಳ್ಳಲ್ಲ ಅಂತ ಆಯ್ತಾ. ಅಲ್ಲಿವರೆಗೂ ನಾವು ಕಾದು ನೋಡೋಣ. ಇವತ್ತು ಕೋರ್ಟ್ ಅಲ್ಲಿ ನಮ್ಗೆ ನಡೀತಾ ಇದೆ, ಅವರು ಇದಾರೆ ನಾವು ಇದೀವಿ, ಏನಾಗುತ್ತೆ ಅಂತ ನಮಗೆ 4 ಗಂಟೆ ಒಟ್ಟಿಗೆ ಮಾಹಿತಿ ಗೊತ್ತಾಗುತ್ತೆ. ಆಯ್ತಾ. ಆಟೋ ಚಾಲಕರ ಪ್ರತಿಭಟನೆಯ ಸುದ್ದಿ ತಿಳಿದು ಹೊಸ ಬಡಾವಣೆ ಠಾಣೆ ಸಬ್ ಇನ್ಸ್ಪೆಕ್ಟರ್ ಮಂಜೇಗೌಡ ತಮ್ಮ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರನ್ನು ಸಮಾಧಾನಗೊಳಿಸಿದರು. ಪ್ರತಿಭಟನೆಯಲ್ಲಿ ರಾಮಸ್ವಾಮಿಗೌಡ, ಹರೀಶ್, ರಂಗನಾಥ್, ಹನುಮಂತಪುರ ಬಾಬು, ಕುಮಾರಸ್ವಾಮಿ, ಫೈರೋಜ್, ನೂರುಲ್ಲಾ, ರಮೇಶ್, ಕುರುಟಗೆರೆಯ ಕುಮಾರ್, ಹತ್ಯಾಳ್ ತಿಮ್ಮರಾಜು ಮತ್ತಿತರರು ಭಾಗವಹಿಸಿದ್ದರು. ಸಮಾಜ ಕಲ್ಯಾಣ ಇಲಾಖೆ ವಿದ್ಯಾರ್ಥಿ ನಿಲಯಗಳಿಗೆ ಕಾವಲುಗಾರರ ಹುದ್ದೆಗೆ ಆಯ್ಕೆ ಮಾಡಲು ತುಮಕೂರಿನಲ್ಲಿ ಅಭ್ಯರ್ಥಿಗಳಿಗೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಸಲಾಯಿತು. ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಿಗೆ ಕಾವಲುಗಾರರ ಹುದ್ದೆಗೆ ನೇರ ನೇಮಕಾತಿ ಮಾಡಲು ತುಮಕೂರಿನಲ್ಲಿ ಅಭ್ಯರ್ಥಿಗಳ ದೈಹಿಕ ಸಾಮರ್ಥ್ಯ ಪರೀಕ್ಷೆ ನಡೆಯಿತು. 41 ಹುದ್ದೆಗಳಿಗೆ ನೇಮಕ ಮಾಡಲು ಈ ಪರೀಕ್ಷೆಯನ್ನು ನಡೆಸಲಾಯಿತು. 90 ಅಭ್ಯರ್ಥಿಗಳು ದೈಹಿಕ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಪಾಲ್ಗೊಂಡು ತಮ್ಮ ಸಾಮರ್ಥ್ಯವನ್ನು ತೋರಿದರು. ರನ್ನಿಂಗ್ ರೇಸ್, ಎತ್ತರ ಜಿಗಿತ, ಉದ್ದ ಜಿಗಿತ, ಶಾರ್ಟ್ಪುಟ್ ಮುಂತಾದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಪುರುಷರು ಮಹಿಳಾ ಅಭ್ಯರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದರು. ಸರ್ಕಾರದ ನಿಯಮಾನುಸಾರ ಜಾತಿ ಲಿಂಗವಾರು ಮೀಸಲಾತಿ ಆಧಾರದ ಮೇಲೆ ಈ ನೇಮಕವನ್ನು ಮಾಡಿಕೊಳ್ಳಲಾಗುತ್ತಿದೆ. ಕನಿಷ್ಠ ಎಸ್ಎಸ್ಎಲ್ಸಿ ವಿದ್ಯಾರ್ಹತೆಯ ಅಭ್ಯರ್ಥಿಗಳಿಗೆ ದಾಖಲಾತಿ ಹಾಗೂ ದೈಹಿಕ ಸಾಮರ್ಥ್ಯ ಪರಿಶೀಲನೆ ಮಾಡಿ ಅರ್ಹರನ್ನು ಆಯ್ಕೆ ಮಾಡಲಾಗುತ್ತದೆ. ದೈಹಿಕ ಶಿಕ್ಷಕರು, ತೀರ್ಪುಗಾರರು ಈ ಪರೀಕ್ಷೆಗಳನ್ನು ನಿರ್ವಹಿಸಿದ್ದರು. ಅಗ್ನಿಶಾಮಕ ಅಧಿಕಾರಿ ಎಂ ಶಂಕರ್ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಚಿಕ್ಕನಾಯಕನಹಳ್ಳಿಯ ಹಳೆಯೂರು ಆಂಜನೇಯ ಸ್ವಾಮಿ ಜಾತ್ರೆ ಅದ್ದೂರಿಯಾಗಿ ನೆರವೇರಿತು. ಚಿಕ್ಕನಾಯಕನಹಳ್ಳಿಯ ಹಳೆಯೂರು ಆಂಜನೇಯ ಸ್ವಾಮಿ ಜಾತ್ರೆಯ ಏಕಾದಶಿ ಪ್ರಯುಕ್ತ ಬೆಳ್ಳಿ ಪಲ್ಲಕ್ಕಿ ಉತ್ಸವ ಹಾಗೂ 100ಒಂದೆಡೆ ಸೇವೆ ನಡೆಯಿತು. ಶಾಸಕ ಸಿಬಿ ಸುರೇಶ್ ಬಾಬು ಸ್ವಾಮಿಯವರ ಪಲ್ಲಕ್ಕಿ ಹೊತ್ತು ಉತ್ಸವಕ್ಕೆ ಚಾಲನೆ ನೀಡಿದರು.
ಬೆಳ್ಳಿ ಪಲ್ಲಕ್ಕಿ ಉತ್ಸವದ ಅಂಗವಾಗಿ ರಾಯಸಮ ವಂಶಸ್ಥರಿಂದ 101 ಸೇವೆಯನ್ನು ದೇವಾಲಯದ ಪ್ರಾಕಾರದ ಸುತ್ತಲೂ ಕಜ್ಜಾಯದ ಮಣೆವು ಹಾಗೂ ಪತ್ತಿನ ಸೇವೆ ಮುಖಾಂತರ ಬೆಳ್ಳಿ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆ ನೀಡಲಾಯಿತು. ಉತ್ಸವದಲ್ಲಿ ದಾಸಪ್ಪ ಮತ್ತು ಗುರವಯ್ಯರವರ ಬಿರುದಾವಣಿಗಳಿಗೆ ಪೂಜೆ ಸಲ್ಲಿಸಿದ ನಂತರ ದೇವಾಲಯದ ಸುತ್ತಲೂ ಉತ್ಸವ ನಡೆಯಿತು. ಕೆಂಚರಾಯ ಮತ್ತು ಕರಿರಾಯ ಭೂತಪ್ಪಗಳ ಮಣೆವು ಸೇವೆ ಜನರಲ್ಲಿ ಭಕ್ತಿಭಾವ ಮೂಡಿಸಿತು. ಹರಕೆಯನ್ನು ಹೊತ್ತ ಭಕ್ತರು ಅಲ್ಲಲ್ಲೇ ಕೆಂಚರಾಯ ಮತ್ತು ಕರಿರಾಯ ಭೂತಪ್ಪಗಳಿಗೆ ಎಡೆಯನ್ನು ನೀಡುವುದರ ಮೂಲಕ ತಮ್ಮ ಹರಕೆಗಳನ್ನು ಸಮರ್ಪಿಸಿದರು. ಸಾವಿರಾರು ಭಕ್ತರು ಏಕಾದಶಿ ಪ್ರಯುಕ್ತ ಆಂಜನೇಯ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಬೆಳ್ಳಿ ಪಲ್ಲಕ್ಕಿ ಉತ್ಸವಕ್ಕೆ ಚಾಲನೆಯನ್ನು ಮುಜರಾಯಿ ಇಲಾಖೆ ವತಿಯಿಂದ ಹಾಗೂ ಶಾಸಕ ಸಿಬಿ ಸುರೇಶ್ ಬಾಬು, ಕನ್ವೀನರ್ ಚಂದ್ರಶೇಖರ ಶೆಟ್ಟಿ, ಪುರಸಭಾಧ್ಯಕ್ಷ ಸಿಡಿ ಚಂದ್ರಶೇಖರ್, ಸದಸ್ಯರುಗಳಾದ ಎಂಕೆ ರವಿಚಂದ್ರ, ಸಿಎಸ್ ರಮೇಶ್, ಡಿವಿಪಿ ಶಾಲಾ ಸಂಸ್ಥೆ ಕಾರ್ಯದರ್ಶಿ ಸಿಎಸ್ ನಟರಾಜು ಮತ್ತಿತರರು ಉಪಸ್ಥಿತರಿದ್ದರು. 800 ವರ್ಷಗಳ ಇತಿಹಾಸವಿರುವ ಹಳೆಯೂರು ಆಂಜನೇಯ ಸ್ವಾಮಿ ದೇವಸ್ಥಾನ ದಕ್ಷಿಣ ಭಾರತದಲ್ಲಿರುವ ಆಂಜನೇಯ ದೇವಸ್ಥಾನಗಳಲ್ಲಿ ಒಂದು ಪುರಾತನ ಇತಿಹಾಸವುಳ್ಳದ್ದು. ಈ ಆಂಜನೇಯ ದೇವಾಲಯ ಮೂಲ ಪ್ರತಿಷ್ಠಾಪನೆ ಅಗಸ್ತ್ಯ ಋಷಿಗಳಿಂದ ಆಗಿದ್ದಿರಬಹುದೆಂದು ಊಹಿಸಬಹುದಾಗಿದೆ. ಆನಂತರ ವ್ಯಾಸರಾಯರಿಂದ ಪುನಃ ಪ್ರತಿಷ್ಠಾಪನೆ ಆಗಿರಬಹುದೆಂದು ತಿಳಿಯಬಹುದಾಗಿದೆ. ಇತಿಹಾಸ ಪ್ರಸಿದ್ಧ ಈ ದೇವಾಲಯ ಜಾತ್ರೆ ಮತ್ತು ವಿಶಿಷ್ಟ ಸಂಪ್ರದಾಯಗಳನ್ನು ಆಚರಿಸಿಕೊಂಡು ಬರುತ್ತಿದೆ. ಪ್ರತಿ ವರ್ಷ ಆಷಾಢ ಶುದ್ಧ ಪಾಡ್ಯಮಿಯಿಂದ ಬಹುಳ ಚತುರ್ಥಿ ಗುರುವಾರದವರೆಗೂ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಉತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತವೆ. ಆಷಾಢದಲ್ಲಿ ಬರುವ ಪ್ರಥಮ ಏಕಾದಶಿ ದಿನ ಬೆಳ್ಳಿ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಅಂದು ಊರಿನಲ್ಲಿ ಹಬ್ಬವನ್ನು ಜನಸಾಮಾನ್ಯರು ಉಪವಾಸದ ಹಬ್ಬ ಎಂದು ಕರೆಯುತ್ತಾರೆ. ದೇವಾಲಯದ ಪೂರ್ವ ದಿಕ್ಕಿನಲ್ಲಿರುವ ದ್ವಾರಬಾಗಿಲಿನಿಂದ ಉತ್ಸವ ಹೊರಡುತ್ತದೆ. ದೇವಾಲಯದ ಪ್ರಾಕಾರದ ಸುತ್ತ ಕೆಂಚರಾಯ ಸ್ವಾಮಿಗಳು, ದಾಸಪ್ಪಗಳು, ಗುರಪ್ಪಗಳು ಕಜ್ಜಾಯ ಮಣೆವು ಸ್ವೀಕರಿಸಿ ಗೌರವ ಪಡೆಯುತ್ತಾರೆ. ಬೆಳಗ್ಗೆ 12 ಗಂಟೆಗೆ ಚಾಲನೆಗೊಂಡ ಬೆಳ್ಳಿ ಉತ್ಸವ ಮಧ್ಯರಾತ್ರಿವರೆಗೂ ಪಟ್ಟಣದ ರಾಜಬೀದಿಗಳಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಕೆಂಚರಾಯ ಸ್ವಾಮಿಯರವರಿಗೆ ಹಲಸಿನ ಬಾಳೆಹಣ್ಣಿನ ರಸಾಯನದ ಮಣೆವುಗಳನ್ನು ಭಕ್ತರು ನೀಡುತ್ತಾರೆ. ಈ ಸೇವೆಯನ್ನು 100 ವರ್ಷಗಳಿಂದ ರಾಯಸಮ ವಂಶಸ್ಥರು ನಡೆಸಿಕೊಂಡು ಬಂದಿದ್ದಾರೆ. ಪ್ರಸ್ತುತ ಕಾತ್ರಿಕೇಹಾಳ ದತ್ತಾತ್ರೇಯರ ಮಕ್ಕಳು ಈ ಸೇವೆಯನ್ನು ದೇವಾಲಯದಲ್ಲಿ ಬೆಳ್ಳಿ ಪಲ್ಲಕ್ಕಿ ಉತ್ಸವದ ಸಮಯದಲ್ಲಿ ಪ್ರಾರಂಭಿಸುತ್ತಾರೆ. ದ್ವಾದಶಿ ದಿನ ಬ್ರಹ್ಮರಥೋತ್ಸವವಿರುತ್ತದೆ. ನಂತರ ಎದುರು ತೇರು ಮಾರನೇ ದಿನ ತ್ರಯೋದಶಿ ದಿನ ನಡೆಯುತ್ತದೆ. ಅಳತೆಯಲ್ಲಿ ಮೋಸ ನಡೆಯುತ್ತಿದೆ ಎಂದು ಆಪಾದಿಸಿ ನಾಗರಿಕರು ತುಮಕೂರಿನ ಪೆಟ್ರೋಲ್ ಬಂಕ್ ಬಳಿ ಪ್ರತಿಭಟನೆ ನಡೆಸಿದರು. ವಾಹನಗಳಿಗೆ ಪೆಟ್ರೋಲ್ ಹಾಕುವ ಅಳತೆಯಲ್ಲಿ ಮೋಸ ಮಾಡುತ್ತಿದ್ದಾರೆಂದು ಆರೋಪಿಸಿ ಪೆಟ್ರೋಲ್ ಬಂಕ್ ವಿರುದ್ದ ನಾಗರಿಕರು ಪ್ರತಿಭಟಿಸಿದರು. ತುಮಕೂರಿನ ಕೋತಿ ತೋಪಿನಲ್ಲಿರುವ ಪೆಟ್ರೋಲ್ ಬಂಕ್ನಲ್ಲಿ 500 ರೂಪಾಯಿ ಮೊತ್ತಕ್ಕೆ 7 ಲೀಟರ್ ಪೆಟ್ರೋಲ್ ವಾಹನಕ್ಕೆ ಹಾಕಬೇಕಾಗಿತ್ತು. ಆದರೆ 5 ಲೀಟರ್ 150 ಮಿಲಿಯಷ್ಟು ಮಾತ್ರ ಹಾಕಿ ಉಳಿದ 2.5 ಲೀಟರ್ ಪೆಟ್ರೋಲ್ ಹಾಕದೆ ಅಳತೆಯಲ್ಲಿ ಮೋಸ ಮಾಡಲಾಗುತ್ತದೆ ಎಂದು ಆರೋಪಿಸಿ ನಾಗರಿಕರು ಪೆಟ್ರೋಲ್ ಬಂಕ್ ವಿರುದ್ದ ಪ್ರತಿಭಟಿಸಿದರು. ಒಂದು ಹಂತದಲ್ಲಿ ವಾಹನಕ್ಕೆ ಪೆಟ್ರೋಲ್ ಹಾಕಿಸಿಕೊಂಡ ಬಿಪಿ ಲಿಂಗಯ್ಯ ಮತ್ತು ಪೆಟ್ರೋಲ್ ಬಂಕ್ ಮಾಲೀಕರ ನಡುವೆ ಮಾತಿನ ಚಕಮಕಿ ನಡೆಯಿತು. ನಮ್ಮ ಪೆಟ್ರೋಲ್ ಬಂಕ್ನಲ್ಲಿ ಅಳತೆಯಲ್ಲಿ ಮೋಸ ಮಾಡುವುದಿಲ್ಲ,
ಒಂದು ವೇಳೆ ಮೋಸ ಆಗಿರುವುದು ಸಾಬೀತಾದರೆ ಪೆಟ್ರೋಲ್ ಬಂಕ್ ಅನ್ನೇ ಮುಚ್ಚುವುದಾಗಿ ಮಾಲೀಕರು ಈ ಸಂದರ್ಭದಲ್ಲಿ ತಿಳಿಸಿದರು. ಯಾಕಂದ್ರೆ ನಾನು ಗೌರವ ಕಳ್ಕೊಂಡು ವ್ಯವಹಾರ ಮಾಡಕ್ಕಾಗಲ್ಲ. ಆಮೇಲೆ ನಿಮ್ಮೆಲ್ಲ ಸಹಕಾರ ಇಲ್ದರೆ ನಾನು ಬಂಕ್ ನಡೆಸಕ್ ಸಾಧ್ಯ ಇಲ್ಲ. ನಾಗರಿಕರ ಪ್ರತಿಭಟನೆಯ ಸುದ್ದಿ ತಿಳಿದು ನಗರ ಠಾಣೆ ನೂತನ ಸಬ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್, ಎಎಸ್ಐ ರಾಜಣ್ಣ ಅವರು ಸ್ಥಳಕ್ಕೆ ಆಗಮಿಸಿ ಗೊಂದಲ ನಿವಾರಿಸಲು ಪ್ರಯತ್ನಿಸಿದರು. ಈ ಸಂದರ್ಭದಲ್ಲಿ ಪೆಟ್ರೋಲ್ ಬಂಕ್ನ ಮಾಲೀಕನ ವರ್ತನೆಯ ವಿರುದ್ದ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆ ಕಾಪಾಡಬೇಕು, ಸಾಂಕ್ರಾಮಿಕ ರೋಗಗಳು ಹರಡದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಗುಬ್ಬಿ ತಾಲೂಕಿನಲ್ಲಿನ ಎಲ್ಲಾ ಗ್ರಾಮ ಪಂಚಾಯಿತಿ ಹಾಗೂ ಪಟ್ಟಣದಲ್ಲಿ ಸ್ವಚ್ಛತೆಯ ಕಾರ್ಯವನ್ನು ಮಾಡಬೇಕು, ಎಲ್ಲಿಯೂ ಗಲೀಜು ಕಾಣಬಾರದು ಎಂದು ಅಧಿಕಾರಿಗಳಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಎಚ್ಚರಿಕೆ ನೀಡಿದರು. ಗುಬ್ಬಿಯಲ್ಲಿ ಜಿಲ್ಲಾ ಪಂಚಾಯಿತಿ, ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿಯಿಂದ ಮಲೇರಿಯಾ ವಿರೋಧಿ ಮಾಸಾಚರಣೆ ಸಭೆಯಲ್ಲಿ ಮಾತನಾಡಿದ ಅವರು, ಪತ್ರಿಕೆಗಳಲ್ಲಿ ಪ್ರತಿನಿತ್ಯ ತಾಲೂಕಿನಲ್ಲಿ ಡೆಂಗ್ಯೂ ಜ್ವರ ಹರಡಿದೆ ಎಂಬ ಸುದ್ದಿಗಳು ಹರಡುತ್ತಿದ್ದು, ವೈದ್ಯರು ಹಾಗೂ ಗ್ರಾಮ ಪಂಚಾಯಿತಿಯವರು ಏನು ಮಾಡುತ್ತಿದ್ದೀರಾ, ಹತೋಟಿಗೆ ತರುವಂತಹ ಕೆಲಸವನ್ನು ಯಾಕೆ ಮಾಡುತ್ತಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಲ್ಲಿನ ವೈದ್ಯಾಧಿಕಾರಿಗಳೊಟ್ಟಿಗೆ ಸಭೆ ಮಾಡಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ವೈದ್ಯರು ಮಾಡಬೇಕು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಚರಂಡಿಗಳನ್ನು ಸ್ವಚ್ಛತೆ ಮಾಡಬೇಕು. ಎಂಎನ್ ಕೋಟೆ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ಗಲೀಜು ಕಾಣುತ್ತಿದೆ. ರಸ್ತೆಯ ಮಧ್ಯದಲ್ಲಿಯೇ ಸಾರ್ವಜನಿಕರು ಶೌಚಕ್ಕೆ ಕೂರುತ್ತಿದ್ದಾರೆ. ಆ ಭಾಗದಲ್ಲಿ ಶೌಚಾಲಯ ನಿರ್ಮಾಣ ಮಾಡಿಸಿ ಎಂದರು. ಪ್ರತಿ ಗ್ರಾಮ ಪಂಚಾಯಿತಿಗಳು ಫಾಗಿಂಗ್ ಯಂತ್ರಗಳನ್ನು ಖರೀದಿ ಮಾಡಬೇಕು, ಪ್ರತಿ ಗ್ರಾಮದಲ್ಲಿಯೂ ಫಾಗಿಂಗ್ ಮಾಡಬೇಕು, ಅದರ ವರದಿಯನ್ನು ಕಳುಹಿಸಿಕೊಡಬೇಕು ಎಂದು ತಿಳಿಸಲಾಯಿತು. ಹಾಗೂ ತಾಲೂಕಿನ ಶೌಚಾಲಯಗಳನ್ನು ಕಟ್ಟುನಿಟ್ಟಾಗಿ ಕಟ್ಟಿಸಲೇಬೇಕು, ಶೌಚಾಲಯ ನಿರ್ಮಾಣ ಮಾಡಲು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಬೇಕು ಎಂದರು. ಸಭೆಯಲ್ಲಿ ತಹಶೀಲ್ದಾರ್ ಹೆಚ್.ಎಲ್. ವಿಶ್ವನಾಥ್, ಕಾರ್ಯನಿರ್ವಾಹಕ ಅಧಿಕಾರಿ ಶಿವಪ್ರಕಾಶ್, ಆರೋಗ್ಯ ಇಲಾಖೆಯ ಡಾಕ್ಟರ್ ದೇವಾನಂದ್, ಜಯಣ್ಣ, ಮೋಹನ್ ಇನ್ನಿತರರು ಭಾಗವಹಿಸಿದ್ದರು. ಇಲಾಖೆ ಅಧಿಕಾರಿಗಳು ಕಾಟಾಚಾರದ ಕೆಲಸ ಮಾಡುತ್ತಿದ್ದಾರೆ ಎಂದು ಆಪಾದಿಸಿ ರೈತರು ತುರುವೇಕೆರೆ ತಾಲೂಕು ಮಾಯಸಂದ್ರದ ಕೃಷಿ ಕಾರ್ಯಕ್ರಮವನ್ನು ಬಹಿಷ್ಕರಿಸಿದರು. ಕೃಷಿ ಇಲಾಖೆ ಅಧಿಕಾರಿಗಳು ಕಾಟಾಚಾರಕ್ಕೆ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಎಂದು ಆಪಾದಿಸಿ ತುರುವೇಕೆರೆ ತಾಲೂಕು ಮಾಯಸಂದ್ರದಲ್ಲಿ ರೈತರು ಕೃಷಿ ಇಲಾಖೆ ನಡೆಗೆ ರೈತರ ಮನೆ ಕಡೆಗೆ ಕಾರ್ಯಕ್ರಮವನ್ನು ಬಹಿಷ್ಕರಿಸಿದರು. ಜಿಲ್ಲಾ ಪಂಚಾಯತಿ ಸದಸ್ಯೆ ಜಯಲಕ್ಷ್ಮಿ ಜಯರಾಮ್ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ವೇದಿಕೆಗೆ ಬಂದ ಹೋಬಳಿ ರೈತ ಸಂಘದ ಅಧ್ಯಕ್ಷ ಕಣತ್ತೂರು ಚಂದ್ರಶೇಖರ್, ಕಾರ್ಯಕ್ರಮದಲ್ಲಿ ಸಂಬಂಧಿಸಿದ ಅಧಿಕಾರಿಗಳಿಗಿಲ್ಲ, ರೈತರಿಗೆ ಸರಿಯಾದ ಮಾಹಿತಿ ನೀಡುವವರೂ ಇಲ್ಲ, ಸರ್ಕಾರದ ಹಣವನ್ನು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡಲಾಗುತ್ತಿದೆ ಎಂದರು. ನೆಪ ಮಾತ್ರಕ್ಕೆ ಮಾಡುವ ಈ ಕಾರ್ಯಕ್ರಮವನ್ನು ಬಹಿಷ್ಕರಿಸಿ ಎಂದು ಚಂದ್ರಶೇಖರ್ ಹೇಳಿದಾಗ ಬಂದಿದ್ದ ರೈತರೆಲ್ಲ ಬಹಿಷ್ಕರಿಸಿ ಹೊರನಡೆದರು. ಸಹಾಯಕ ಕೃಷಿ ನಿರ್ದೇಶಕ ಹನುಮಂತಪ್ಪ, ಅಧಿಕಾರಿ ಪುಟ್ಟಸ್ವಾಮಿ ಅವರು ವಿನಂತಿಸಿಕೊಂಡರು, ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಲ್ಲ, ಹೀಗಾಗಿ ಕಾರ್ಯಕ್ರಮ ರದ್ದಾಯಿತು. ಆದರೂ ಕಾರ್ಯಕ್ರಮಕ್ಕೆಂದು ಮಾಡಿಸಿದ ಫಲಹಾರ ತಿಂದು ಹೋಗಿ ಎಂದಾಗ ಕೆಲವರು ಫಲಹಾರವನ್ನು ತಿಂದರು. ಕಂದಾಯ ಇಲಾಖೆ ದಿನಾಚರಣೆಗಾಗಿ ಕುಣಿಗಲ್ ತಾಲೂಕು ಪ್ರತಿನಿಧಿಗಳು ಬೆಂಗಳೂರಿಗೆ ತೆರಳಿದರು. ಕಂದಾಯ ಇಲಾಖೆ ನೌಕರರಿಗೆ ಕಾರ್ಯಭಾರ ಹೆಚ್ಚಾಗುತ್ತಿದೆ, ನೌಕರರಿಗೆ ಸರಿಯಾದ ಮೂಲ ಸೌಕರ್ಯಗಳಿಲ್ಲ, ಸರ್ಕಾರ ಇದೆಲ್ಲವನ್ನು ಪರಿಗಣಿಸಬೇಕು ಎಂದು ಕುಣಿಗಲ್ ತಾಲೂಕು ಕಂದಾಯ ನೌಕರರ ಸಂಘದ ಅಧ್ಯಕ್ಷ ಉಮೇಶ್ ಹೇಳಿದರು. ಬೆಂಗಳೂರಿನಲ್ಲಿ ನಡೆಯುವ ಕಂದಾಯ ಇಲಾಖೆ ದಿನಾಚರಣೆಯಲ್ಲಿ ಪಾಲ್ಗೊಳ್ಳಲು ತಾಲೂಕಿನ 40 ಪ್ರತಿನಿಧಿಗಳು ತೆರಳಿದರು. ಇದೇ ವೇಳೆ ಮಾತನಾಡಿದ ಉಮೇಶ್, ಸರ್ಕಾರ ಗ್ರಾಮಲೆಕ್ಕಿಗರನ್ನು ಸಮರ್ಪಕವಾಗಿ ನೇಮಕ ಮಾಡಿಲ್ಲ, ಅಧಿಕಾರದ ಕಾರ್ಯಭಾರದ ಜೊತೆಗೆ ಇತರೆ ಇಲಾಖೆ ಭಾರವನ್ನು ಹಾಕಿ ಕಂದಾಯ ನೌಕರರಿಗೆ ಸಮಸ್ಯೆ ಉಂಟು ಮಾಡಲಾಗುತ್ತಿದೆ ಎಂದರು. ತಾಲೂಕಿನಲ್ಲಿ 68 ಕಂದಾಯ ವೃತ್ತಗಳಿದ್ದು 40 ಗ್ರಾಮಲೆಕ್ಕಿಗರಿದ್ದಾರೆ. ಈ ಪೈಕಿ ಕೆಲವರನ್ನು ತಾಲೂಕು ಕಚೇರಿಗೆ ನಿಯೋಜಿಸಿಕೊಳ್ಳಲಾಗಿದ್ದು ಕೆಲವರಿಗೆ 2-3 ಪಂಚಾಯಿತಿಗಳ ಜವಾಬ್ದಾರಿ ವಹಿಸಲಾಗಿದೆ ಎಂದರು. ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಒತ್ತಾಯಿಸಿದರು. ಒತ್ತಡ ಏರ್ತಿದ್ದಾರೆ, ಹಾಗೆ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನ ಯಾವುದು ಕೊಡ್ತಾ ಇಲ್ಲ, ಹಾಗಾಗಿ ಕೆಲಸ ಮಾಡೋದಕ್ಕೆ ಒತ್ತಡ ಆಗ್ತಾ ಇರೋದು ನಮಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಜೊತೆಗೆ ನಮ್ಮ ಏನಿದೆ ಮೂಲ ವೇತನ ಪರಿಷ್ಕರಣೆ ಮಾಡಿ ಅಪ್ಗ್ರೇಡ್ ಮಾಡಿ, ಅಂದರೆ FDC ಸ್ಕೇಲ್ ಕೊಡಿ,
ಆರ್ಐನ ಗ್ರೇಡ್ ಒನ್ ಮತ್ತೆ ವಿಲೇಜ್ ಅಕೌಂಟೆಂಟ್ನ ಗ್ರೇಡ್ ಟೂ ಮಾಡಿ ಅಂತ ಕೇಳ್ಕೊತಾರೆ. ಮೂಲಭೂತ ಸೌಕರ್ಯ ಅಂದ್ರೆ ಮೂಲಭೂತ ಸೌಕರ್ಯ ಅಂದ್ರೆ ಈಗ ಹೆಡ್ ಕ್ವಾರ್ಟರ್ ಇರಿ, 24 ಗಂಟೆನೂ ಅವೈಲಬಿಲಿಟಿ ಇರಿ ಅಂತಾರೆ. 24 ಗಂಟೆ ಅವೈಲಬಿಲಿಟಿ ಇರೋಕೆ ನಮ್ಗೆ ಕ್ವಾರ್ಟರ್ಸ್ ಇಲ್ಲ, ಜೊತೆಗೆ ಯಾವುದೇ ರೀತಿಯ ಇದು ವೇತನ ಸೌಲಭ್ಯ ಇಲ್ಲ, ಜೊತೆಗೆ ಬಸ್ ನಮ್ಮ ಹೆಡ್ ಕ್ವಾರ್ಟರ್ಲ್ಲಿ ವಿತ್ ಇನ್ ಒನ್ ಅವರಲ್ಲಿ ಹಾಫ್ ಆನ್ ಅವರಲ್ಲಿ ಮೀಟಿಂಗ್ ತೊಗೊಂತೀವಿ ಬನ್ನಿ ಅಂತಾರೆ. ಬಟ್ ಯಾವುದೇ ರೀತಿಯಾದ್ರೂ ನಮಗೆ ಮೆಸೇಜ್ ಮೊದಲೇ ಪಾಸ್ ಆಗಿರೋದಿಲ್ಲ. ಈ ಕೆಲಾಮಿಟೀಸ್ ಟೈಮಲ್ಲಿ ಏನು ವಿತ್ ಇನ್ ಒನ್ ಅವರಲ್ಲಿ 2 ಅವರ್ಸಲ್ಲಿ ನಮಗೆ ಮೆಸೇಜ್ ಕೊಡಿ ಅಂತಾರೆ. ಸಂಘದ ಪ್ರತಿನಿಧಿಗಳಾದ ನಿಖಿಲೇಶ್, ರವಿ, ಮಹೇಶ್, ಪುರುಷೋತ್ತಮ್, ಜಕ್ಕಣ್ಣಗೌಡ ಪಾಟೀಲ್ ಮೊದಲಾದವರು ಹಾಜರಿದ್ದರು. ತುಮಕೂರಿನ ಎಲ್ಐಸಿ ಕಚೇರಿಯಲ್ಲಿ ಹೆಚ್ಚು ವ್ಯವಹಾರ ಮಾಡಿದ ಪ್ರತಿನಿಧಿಗಳನ್ನು ಸನ್ಮಾನಿಸಲಾಯಿತು. ವಿಮಾ ರಕ್ಷಣೆ ದೇಶದ ಪ್ರತಿ ಪ್ರಜೆಗೂ ದೊರಕುವಂತಾಗಬೇಕು, ಉಳಿತಾಯದ ಜೊತೆಗೆ ವಿಮಾ ರಕ್ಷಣೆ ದೊರಕಿದಂತಾಗುತ್ತದೆ ಎಂದು ಭಾರತೀಯ ಜೀವ ವಿಮಾ ನಿಗಮದ ಬೆಂಗಳೂರು ಪ್ರಾದೇಶಿಕ ವಲಯದ ಮಾರಾಟ ವಿಭಾಗದ ವ್ಯವಸ್ಥಾಪಕ ಆಶೀಶ್ ಕುಮಾರ್ ಹೇಳಿದರು. ತುಮಕೂರಿನಲ್ಲಿ ಜೀವ ವಿಮಾ ನಿಗಮದ ಪ್ರತಿನಿಧಿಗಳ ಸಭೆಯಲ್ಲಿ ಮಾತನಾಡಿ, ನಾಗರಿಕತೆ ಬೆಳವಣಿಗೆಗೆ ತಕ್ಕಂತೆ ಅಗತ್ಯವಿದ್ದು ಪ್ರತಿನಿಧಿಗಳು ಹೆಚ್ಚಿನ ಜವಾಬ್ದಾರಿ ವಹಿಸಿ ವ್ಯವಹಾರ ನಡೆಸುವಂತೆ ತಿಳಿಸಿದರು. ಭೀಮಾ ಡೈಮಂಡ್ ಪಾಲಿಗೆ ಅತ್ಯುತ್ತಮ ವಿಮಾ ರಕ್ಷಣೆ ಒದಗಿಸುವುದರ ಜೊತೆಗೆ ಮಧ್ಯಂತರ ಹಣ ಪಾವತಿಗೆ ಜೀವನದ ಅವಶ್ಯಕತೆ ಪೂರೈಸುವ ಉತ್ತಮ ಪಾಲಿಸಿ ಎಂದರು. Survival benefit for entire lifelong period. This is a plan which you could have thorough knowledge about it and you could sell it in large numbers to your customers so that in future after 15 years when they continue to receive guaranteed payouts they will be forever obliged to you, they will forever say thanks to you. ಹೆಚ್ಚು ವ್ಯವಹಾರ ಮಾಡಿದ ಪ್ರತಿನಿಧಿಗಳನ್ನು ಈ ವೇಳೆ ಸನ್ಮಾನಿಸಲಾಯಿತು. ಮಾರುಕಟ್ಟೆ ವ್ಯವಸ್ಥಾಪಕ ಸತೀಶ್ ಕುಮಾರ್, ಅಧಿಕಾರಿಗಳಾದ ತರುಣ್ ತಳವಾರ್, ಲಕಯ್ಯ ಮೊದಲಾದವರು ಉಪಸ್ಥಿತರಿದ್ದರು. ಡಾಬಸ್ಪೇಟೆಯಲ್ಲಿ ಹೊಸ ಬಿಟ್ ವ್ಯವಸ್ಥೆಯ ಬಗ್ಗೆ ಪೊಲೀಸರು ಸಾರ್ವಜನಿಕರಿಗೆ ಮನವರಿಕೆ ಮಾಡಿಕೊಟ್ಟರು. ನೆಲಮಂಗಲ ತಾಲೂಕು ಡಾಬಸ್ಪೇಟೆಯಲ್ಲಿ ನೆಲಮಂಗಲ ಹಾಗೂ ಡಾಬಸ್ಪೇಟೆ ಪೊಲೀಸ್ ಠಾಣೆಯಿಂದ ನಡೆಸಿದ ಸುಧಾರಿತ ಬಿಟ್ ವ್ಯವಸ್ಥೆ ಸಂವಾದ ಕಾರ್ಯಕ್ರಮ ನಡೆಯಿತು. ನೆಲಮಂಗಲ ಡಿವೈಎಸ್ಪಿ ರಾಜೇಂದ್ರ ಕುಮಾರ್ ಮಾತನಾಡಿ, ಸಾಮಾನ್ಯ ಜನತೆ ತಮ್ಮ ನೋವು ವ್ಯವಸ್ಥೆಯಿಂದ ತುಳಿತಕ್ಕೆ ಒಳಗಾದಾಗ, ಅನ್ಯಾಯವಾದಾಗ ಪೊಲೀಸ್ ಠಾಣೆಗೆ ದೂರು ನೀಡಲು ಬರುತ್ತಾರೆ. ಆಗ ಠಾಣೆಯ ಸಿಬ್ಬಂದಿ ತಾಳ್ಮೆಯಿಂದ ಸಾರ್ವಜನಿಕರ ಸಮಸ್ಯೆಯನ್ನು ಆಲಿಸಬೇಕು. ಬ್ರಿಟಿಷರ ಕಾಲದಿಂದಲೂ ಗ್ರಾಮ ಗ್ರಾಮಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಬಿಟ್ ವ್ಯವಸ್ಥೆಯಿತ್ತು ಎಂದರು. ಹಳೆಯ ಪದ್ಧತಿಯಲ್ಲಿ 10-15 ಗ್ರಾಮಗಳಿಗೆ ಕೇವಲ ಒಬ್ಬ ಪೊಲೀಸ್ ಪೇದೆ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಸುಧಾರಿತ ವ್ಯವಸ್ಥೆಯಲ್ಲಿ 2 ಹಳ್ಳಿಗಳಿಗೆ ಒಬ್ಬ ಪೇದೆಯನ್ನು ಕರ್ತವ್ಯಕ್ಕೆ ನಿಯೋಜಿಸಿ ಸಾರ್ವಜನಿಕರ ಜೊತೆ ಸ್ಪಂದಿಸುವಂತೆ ತಿಳಿಸಿದ್ದೇವೆ ಎಂದರು. ಬಂದಾಗ ನೀವು ನಾಳೆ ಬಾ ಅಂದ್ರೆ ನಾಳೆ ಇವ್ರು ಊರಿಗೆ ಹೋದಾಗ ಏನಾದ್ರು ಹೆಚ್ಚು ಕಡಿಮೆ ಪೊಲೀಸರು ಗಮನಕ್ಕೆ ಬಂದೂ ಕೂಡ ನಾವು ರಕ್ಷಣೆ ಕೊಡೋದ್ರಲ್ಲಿ ವಿಫಲರಾಗ್ತೀವಿ. ಯಾವನ ಒಬ್ಬ ಲೋಫರು ಒಬ್ಬ ರೌಡಿ ಕುಟ್ಕೊಂಡ್ಬಂದು ಅಥವಾ ಗಲಾಟೆ ಮಾಡ್ಕೊಂಡು ಬಂದಾಗ ನಮ್ಮ ಮಂತ್ರಕ್ಕೆ ಬೈದು ಅವನಿಗೆ ಲೋಫರ್ ಹೋಗ ನಾಳೆ ಬರೋ ಅಂತ ಹೇಳಿ ಕಳಿಸಲ್ಲ. ಒಬ್ಬ ಇನ್ನೋಸೆಂಟು ಕೈಲಾಗದೇ ಇದ್ದನು ದುರ್ಬಲ ವ್ಯಕ್ತಿ ನಮ್ಮ ಠಾಣೆಗೆ ಬಂದಾಗ ನಮ್ಮನ್ನೇ ನಂಬ್ಕೊಂಡು ಬಂದಾಗ ನಾವು ಅವನಿಗೆ ಸ್ಪಂದಿಸಬೇಕಾಗಿದ್ದು ನಮ್ಮ ಕರ್ತವ್ಯ ಕೂಡ. ಬೀಟ ಸಭೆಯಲ್ಲಿ ಸಿಪಿಐ ಶಿವಣ್ಣ, ಎಎಸ್ಐ ರಂಗನಾಥ್, ಸಿಬ್ಬಂದಿಗಳಾದ ಗಂಗೇಶ್, ಹೊನ್ನಯ್ಯ, ಕೊಳ್ಳಗಿ, ಪುಟ್ಟಹೊನ್ನಪ್ಪ, ಮಂಜುನಾಥ್, ಮಹಾದೇವ, ಹರೀಶ್, ಹನುಮಂತರಾಜು, ಮಹಿಳಾ ಪೇದೆಗಳಾದ ತನುಜ, ಲತಾ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಬೀಟ್ ಸದಸ್ಯರು ಭಾಗವಹಿಸಿದ್ದರು. ತುಮಕೂರಿನಲ್ಲಿ ಮೆಟ್ ಪ್ಲಸ್ ಅಂಗಡಿ ಶಟರ್ ತೆರೆದು ಕಳವಿನ ಪ್ರಯತ್ನ ನಡೆದಿದೆ. ತುಮಕೂರಿನ ಬೆಳಗುಂಬ ರಸ್ತೆಯ ಮೆಡ್ ಪ್ಲಸ್ ಔಷಧಿ ಅಂಗಡಿಯಲ್ಲಿ ರಾತ್ರಿ ಕಳವು ಪ್ರಯತ್ನ ನಡೆದಿದೆ. ಕಳ್ಳರು ಅಂಗಡಿಯ ಶಟರ್ ಮಿಟಿ ಒಳನುಗ್ಗಿದ್ದಾರೆ. ಅಂಗಡಿಯಲ್ಲಿ ನಗದು ಇರಲಿಲ್ಲ. ಕಳ್ಳರು ಕೈಗೆ ಸಿಕ್ಕ ಸಣ್ಣಪುಟ್ಟ ವಸ್ತುಗಳನ್ನು ಕದ್ದುಕೊಂಡು ಹೋಗಿದ್ದಾರೆ. ಸ್ಥಳಕ್ಕೆ ನಗರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಶ್ವಾನದಳ, ಬೆರಳುಚು ತಜ್ಞರು ಕಳ್ಳರು ಬಿಟ್ಟು ಹೋದ ಕುರುಹು ಸಂಗ್ರಹಿಸಿದರು. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಮಧುಗಿರಿ ತಾಲೂಕು ದೊಡ್ಡ ದಾಳವಟ್ಟದ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ವೈಭವದಿಂದ ನೆರವೇರಿತು. ಮಧುಗಿರಿ ತಾಲೂಕು ಕೋಡಿಗೇನಹಳ್ಳಿ ಹೋಬಳಿ ದೊಡ್ಡದಾಳವಟ್ಟ ಗ್ರಾಮದಲ್ಲಿರುವ ಲಕ್ಷ್ಮೀ ನರಸಿಂಹಸ್ವಾಮಿಯ ಬ್ರಹ್ಮರಥೋತ್ಸವವು ವಿಜೃಂಭಣೆಯಿಂದ ನೆರವೇರಿತು. ದ್ವಾದಶಿ ಪ್ರಯುಕ್ತ ನಡೆದ ಬ್ರಹ್ಮರಥೋತ್ಸವಕ್ಕೆ ಶಾಸಕ ಕೆಎನ್ ರಾಜಣ್ಣ ಪೂಜೆ ಸಲ್ಲಿಸಿ ಆನಂತರ ಚಾಲನೆ ನೀಡಿದರು.
ಈ ಬ್ರಹ್ಮರಥೋತ್ಸವಕ್ಕೆ ರಾಜ್ಯದ ಭಕ್ತಾದಿಗಳಲ್ಲದೆ ಆಂಧ್ರ ಹಾಗೂ ತಮಿಳುನಾಡಿನಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಪೂಜಾ ಕೈಂಕರ್ಯದಲ್ಲಿ ಪಾಲ್ಗೊಂಡಿದ್ದರು. ಜಿಲ್ಲಾ ಪಂಚಾಯತಿ ಸದಸ್ಯರಾದ ಶಾಂತಲಾ ರಾಜಣ್ಣ, ತಾಲೂಕು ಪಂಚಾಯತಿ ಅಧ್ಯಕ್ಷ ಇಂದಿರಾ ದೇನಾನಾಯಕ್, ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷ ಕೊಂಡವಾಡಿ ಚಂದ್ರಶೇಖರ್, ಉಪವಿಭಾಗಾಧಿಕಾರಿ ವೆಂಕಟೇಶಯ್ಯ, ತಹಶೀಲ್ದಾರ್ ಶ್ರೀನಿವಾಸ್, ಎಪಿಎಂಸಿ ಅಧ್ಯಕ್ಷ ಗೋವಿಂದಯ್ಯ, ಐಡಿಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಪ್ರಮೀಳಾ, ದೇವಸ್ಥಾನದ ಕನ್ವೀನರ್ ತಾಡಿ ಶಿವರಾಮ ಮತ್ತಿತರರು ಪಾಲ್ಗೊಂಡಿದ್ದರು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ಕೊಡಿಗೇನಹಳ್ಳಿ ಹೋಬಳಿಯ ದೇವರ ತೋಪುನ ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ರೆಡ್ಡಿಹಳ್ಳಿಯ ಲಕ್ಷ್ಮೀ ನರಸಿಂಹಸ್ವಾಮಿಯ ರಥೋತ್ಸವ ನಡೆಯಿತು. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.